ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ, ಆದರೆ ನಿಮಗೆ ಜ್ಞಾಪಿಸ್ಬಿಟ್ಟು ನಾನು ಕೂತ್ಕೋಬೇಕು ಅಂತ ಇದ್ದೀನಿ. ಏನಿಲ್ಲ, ಭೀಮನಿಗೆ ಮಹಾನ್ ದುರಹಂಕಾರ ಬಂದ್ಬಿಡುತ್ತೆ, ನನಗಿಂತಲೂ ಮಿಗಿಲಾದಂತಹ ಅಪ್ರತಿಮ ಪರಾಕ್ರಮಶಾಲಿ ಇನ್ನೊಬ್ಬ ಇಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಯಾರು ಬುದ್ಧಿ ಹೇಳಬೇಕು? ಧರ್ಮರಾಜನ ಮಾತು ಕೇಳಲ್ಲ, ನಕುಲ ಸಹದೇವರು ಸಣ್ಣವರು, ಅರ್ಜುನನ ಮಾತಂತೂ ಬಿಲ್ಕುಲ್ ಕೇಳಲ್ಲ. ಆವಾಗೇನಾಗುತ್ತೆ, ಆಂಜನೇಯ ದೇವ್ರನ್ನ ಕಳಿಸ್ತಾರೆ. ನೀವು ನಾವು ಮಿಡ್ಲ್ ಸ್ಕೂಲು ಫೋರ್ತ್ ಇಯರಲ್ಲಿ ನಾವು ಓದಿದ್ದೀವಿ, ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಕಳಿಸಿದಾಗ ಏನಾಗುತ್ತೆ ಅಂತಂದರೆ, ಮುದುಕನಾಗಿ ಕೂತಿರ್ತಾನೆ ಆಂಜನೇಯ ದೇವರು, ಭೀಮ ಬರ್ತಾನೆ ಸೌಗಂಧಿಕ ಪುಷ್ಪ ತರೋದಕ್ಕೆ ಅಂತ ಬಂದಾಗ ಹೇಳ್ತಾರೆ, ಏ ಮುದುಕಪ್ಪಿ, ಬಾಗಲಲ್ಲಿ ಅಡ್ಡ ಬಿಟ್ಟಿದ್ದೆ ರಸ್ತೆಗೆ, ಮುದುಕೋ ನೀನು ಬಾಲನ. ಆವಾಗ ಅವ್ರು ಹೇಳ್ತಾನೆ, ಇಲ್ಲಪ್ಪ ನಾನು ಈ ಯುಗದವನಲ್ಲ, ಓದಿ ಯುಗದವನು, ಹಂಗಾಗಿ ಬಾಲ ಮುದುಕೊಳ್ಳೋ ಶಕ್ತಿನೂ ನನಗೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನೀನು ಯಾರು ತಂದೆ ಅಂದಾಗ ನಿಧಾನಕ್ಕೆ ನೋಡಿದಾಗ ನೋಡ್ತಾನೆ, ಒಬ್ಬಪ್ಪ ಏನೇ ಪರ್ವತಾಕಾರವಾಗಿದ್ದೀರಯ್ಯ ನೀನು, ಯಾರಪ್ಪ ನೀನು ಗೊತ್ತಿಲ್ಲ, ಭೀಮಸೇನ ದ್ವಿತೀಯ ಪಾಂಡವ. ಅವಾಗ ಹೇಳ್ತಾನೆ, ಅಬ್ಬ ನನ್ನ ಜನ್ಮ ಸಾರ್ಥಕ ಆಯ್ತು ಕಣೆ, ಯಾಕೆಂದರೆ ನಾನು ಕೇಳಿದ್ದೆ ಕತೆನ, ನಿನ್ನ ತಾಯಿ ಕುಂತಿದ್ದೀವಿ ನೀನು ಮಗುವಾಗಿದ್ದಾಗ ಹಾಲು ಉಣಿಸ್ಬೇಕಾದ್ರೆ ಚಿಮ್ಮಿ ಕೆಳಗಡೆ ಬಿದ್ದಾಗ ಬಂಡೆ ಕಲ್ ಮೇಲೆ ಬಿದ್ದಂತೆ, ನನ್ನ ಮಗುಗೇನಾಯಿತು ಅಂತ ದಾವಂತದಿಂದ ತಾಯಿ ಎತ್ಕೊಂಡು ನೋಡಿದ್ರೆ ನೀನು ಕೆಳಕಿಲ್ಲ ಅಂತ ನೆಟ್ಟಿದ್ದಂತೆ, ಆದರೆ ಬಂಡೆ ಹೊಡೆದ ಚೂರಾಗಿತ್ತಂತೆ. ನಿನ್ನಂತಹ ಅಪ್ರತಿಮ ಪರಾಕ್ರಮಶಾಲಿ ಗೊತ್ತಾಯ್ತಾ ಎಂಟನೆಯ ಬಂಟ ನಿನ್ನನ್ನು ನೋಡಿ ಜನ್ಮ ಪಾವನಾಯಿತು, ನೀನು ಹೆಂಗಿದ್ರು ಮಲ್ಲರ ಮಲ್ಲ, ಜಗದೇಕ ಮಲ್ಲ ಕಣೋ ನೀನು, ಮಲ್ಲ ಯುದ್ಧದಲ್ಲಿ ನಿನ್ನ ಬಿಟ್ಟರೆ ಇನ್ನೊಬ್ಬ ಪ್ರವೀಣ ಇಲ್ಲ. ಅದನ್ನು ಚೂರು ಗದಿಲಿ ಪಕ್ಕಕ್ಕೆ ತಂದು ಹೋಗ್ತಾನೆ, ಏನೇ ತಿಳ್ಕಿದ್ರು ಒಂದು ಇಂಚ್ ಅಳ್ಳಾಡ್ಸೋಕ್ಕಾಗಲ್ಲ, ಒಂದು ಇಂಚ್ ಅಳ್ಳಾಡ್ಸೋಕ್ಕಾಗಲ್ಲ. ಅವಾಗ ಗೊತ್ತಾಗುತ್ತೆ ಬಂದರು ಯಾರು ಮಹಾನುಭಾವ ಅಂತ. ಆವಾಗ ಅವ್ರು ಹೇಳ್ತಾನೆ, ಗೊತ್ತಾಗೋಗುತ್ತೆ ವೀರಗಾಸೆ ಹಾಕಿ ಪ್ರಯತ್ನ ಪಟ್ಟು ಜಾರಿ ಕೆಳಗಡೆ ಬಿದ್ದು ಭೀಮ ಗರ್ಭ ಭಂಗ ಆದಾಗ ಅವ್ರು ಹೇಳ್ತಾನೆ, ನೀನಾರು ಏಕಿಂತು ಎನ್ನ ಪರೀಕ್ಷಿಸುತ್ತಿರುವಿ, ಗರುಡನು ಗಂಧರ್ವನು ಕಿನ್ನರನು ಕಿಂಪುರುಷನು ಸಿದ್ಧನು ಸಾಧೂರನು ಯಕ್ಷನು ನೀನಾರು ಹೇಳು ತಂದು ಏಕಿಂತು ನನ್ನ ಪರೀಕ್ಷಿಸುತ್ತಿರುವೆ. ಅಷ್ಟೇ ವಿನಮ್ರನಾಗಿ ಹೇಳ್ತಾನೆ, ಹಿಂದಣ ಯುಗದ ರಾಘವ ದೇವಲೋಲಿಕಾರರು ಸುಗ್ರೀವನ ಪರಮಸಖ್ಯರು ಪವನನಿಂದ ಅಂಜನೆಗೆ ಜನಿಸಿದೆವು, ಪವನನಿಂದ ಅಂಜನೆಗೆ ಜನಿಸಿದೆವು, ನಾವು ನಿಮ್ಮೊಡು ಹುಟ್ಟಿದವರು, ಸಂಭಾವಿಸಿತು ಪ್ರೀತಿ. ಗದುಗಿನ ವೀರನಾರಾಯಣ ಕರ್ನಾಟಕ ಭಾರತ ಕಥಾಮಂದಿರಗಳಿಗೆ ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ, ಸಂಭಾವಿಸಿತು ಪ್ರೀತಿ, ಲೇ ನನಗೂ ನಿನಗೂ ತಂದೆ ಒಬ್ಬನೇ, ತಾಯಿ ಅಂದರೆ ಇಬ್ರು ಗೊತ್ತಾಯ್ತಾ, ಪವನನಿಂದ ಅಂಜನೆಗೆ ಜನಿಸಿದೆ, ನೀನು ಪವನನಿಂದ ಗಾಂಧಾರಿಗೆ ಹುಟ್ಟಿದೆ, ಗಾಂಧಾರಿ ಇದ್ದೀನಿ ದ್ರೌಪದಿಗೆ ಹುಟ್ಟಿದೆ, ನನಗೂ ನಿಮ್ಗೆ ಅಷ್ಟೇ ವ್ಯತ್ಯಾಸ, ತಂದೆ ಒಬ್ಬನೇ ತಾಯಿಬ್ರು. ಆವಾಗ ತಮ್ಮನ ಒಂದು ಕೆನ್ನೆಯನ್ನು ಬೊಗಸೆಯಲ್ಲಿ ತಗೊಂಡು ಹೇಳ್ತಾನೆ ಅಂತೆ, ಅಹಂಕಾರ ಪಡಬಾರ್ದು ಮಗನೇ, ಸಹೋದರ ಅಹಂಕಾರ ಪಡಬಾರ್ದು, ಅಹಂಕಾರ ಪಟ್ಟರೆ ದೇವ್ರು ಉಳಿಸ್ಕೊಳಕ್ಕಾಗತ್ತಾ? ಸದ್ವೇ ಇಲ್ಲ, ಸದ್ವೇ ಇಲ್ಲ, ಅಹಂಕಾರ ಬಿಟ್ಟವನಿಗೆ ಮಾತ್ರ ದೇವರು ಪ್ರತ್ಯಕ್ಷ ಆಗ್ತಾನೆ ಅನ್ನೋ ಮಾತನ್ನು ಹೇಳ್ತಾ ನನ್ನನ್ನು ಕರೆದೊಯ್ಯಿ ಸನ್ಮಾನ ಮಾಡಿಬಿಟ್ಟೆ, ನನಗೆ ಬಹಳ ಸಂತೋಷ ಆಗಿದೆ.